ಅಲ್ಲಿಂದ ಕಾಲಿ ಮಾಡ್ಸ ಮನೆ ಸ್ಲಮ್ ಗವರ್ಮೆಂಟ್ ಇಂದ ನಮ್ಗೆ ಅಲರ್ಟ್ ಆಗಿದೆ ಅದು ಏನೋ ಸ್ವಲ್ಪ ಟ್ರಸ್ಟ್ ನವರು ಇದ್ ಮಾಡ್ಬಿಟ್ಟು ಸರಿ ಅದು ನಡೆಯುತ್ತೆ ಈಗ ಫಸ್ಟ್ ವಿಷಯ ಬಂದು ಇಲ್ಲಿ ಲಾಕ್ ಡೌನ್ ನೀವು ಕೆಲಸಕ್ಕೆ ಹೋಯ್ತಲ್ಲ ತಾನೇ ಮಾಡ್ತಾ ಇದ್ದೀರಾ ಏನ್ ಇರೋದ ಗಂಜಿನ ಅಮ್ಲ ಕುಡ್ಕೊಂಡು ಇದೀವಿ ಟೋಟಲ್ ಮನೆ ಇರೋದು 38 ಸರ್ ಮೂವತ್ತೆಂಟರಲ್ಲಿ ವಾಸ ಇರೋದು 9 ಜನ ಇದೀವಿ ಇಲ್ಲಿ 9 ಕುಟುಂಬ ಇದೀವಿ ಅಲ್ಲೇ ಇದೆ ಖಾಲಿ ಮಾಡಿಲ್ಲ ಅರ್ಧ ಕಟ್ಟಾದ್ಮೇಲೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು ರೇಷನ್ ಕಡೆ ಏನಿಲ್ಲ ಸರ್ 35 ಕೆಜಿ ತಿಂಗಳು ಕೊಡ್ತಾ ಇದ್ದು ರೇಷನ್ ಏನ್ ಗೊತ್ತಾ ಮಾಡ್ತಾರೆ 25 ಕೆಜಿ ಕೊಡ್ತಾರೆ 10 ಕೆಜಿ ಕಮ್ಮಿ ಮಾಡಾರೆ ಸರಿ ಅಕ್ಕಿ ಐತೆ ಮನೆಯಲ್ಲಿ ಬೇರೆ ನಾವ್ ಅನ್ಕೊಂಡಿಲ್ಲ ಒಂದಷ್ಟು ರೇಷನ್ ನಮ್ಮ ಇಂಜಿನಿಯರ್ ಸಾಹೇಬ್ರು ಬೆಂಗಳೂರಿಂದ ಬಂದವ್ರೆ ಹಿಂಗಾಗಿ ಅವ್ರ ಸಹಪಾಠಿಗಳೆಲ್ಲ ಸೇರ್ಕೊಂಡು ನಿಮ್ ಕುಟುಂಬಗಳಿಗೆ ಒಂದ್ 20-25 ದಿನಕ್ಕಾಗುವಷ್ಟು ಎಲ್ಲಾ ಆಹಾರ ಪದಾರ್ಥ ಸಾಮಗ್ರಿಗಳನ್ನ ತಲುಪಿಸ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಒಂದ್ 10:30 ಗಂಟೆ ಅಷ್ಟರಲ್ಲಿ ಬರ್ತೀವಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ದೂರ ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ ಕೂಡ ಉದ್ದೇಶ ಏನ್ ಗೊತ್ತಾ ಸರ್ ಹೇಳ್ದಂಗೆ ಇದೆಲ್ಲ ವೈರಸ್ ಇದೆಲ್ಲ ಹುಷಾರಾಗಿವರೆಗೆ ನೀವ್ ಇದ್ ಬಿಟ್ಟು ಎಲ್ಲೂ ಹೋಗ್ಬೇಡಿ ನಿಮ್ ಮನೆಯವ್ರು ನಿಮ್ ಜೊತೆನೆ ಇರಿ ಏನ್ ಗೊತ್ತಾ ಒಂದ್ ಆಲ್ಗಿಲ್ ತರಕ್ ನಾವ್ ಹೋಯ್ತೀವಿ ಅಷ್ಟೇ ಅದ್ ಬಿಟ್ಟ ಏನಿಲ್ಲ ಆದ್ರೂ ಈ ತರ ಸಣ್ಣ ಸಣ್ಣ ಮಕ್ಳುಗಳು ಏನ್ ಗೊತ್ತಾ ನೀವ್ ಆಲ್ ತರಕ್ ಹೋಯ್ತೀರಾ ಅಲ್ಲಿ ಯಾರಿಗೋ ಸ್ವಲ್ಪ ಇತ್ತ ಆಮೇಲೆ ಮನೆಯವ್ರಿಗೆಲ್ಲ ಬರ್ತದೆ ನೀವ್ ಅದನ್ನ ಅರ್ಥ ಮಾಡ್ಕೋಬೇಕು ನಾಳೆ ನಾವು ಇವತ್ ರಾತ್ರಿ ಅಥವಾ ನಾಳೆ ಎಲ್ಲ ತಲುಪಿಸ್ತೀವಿ ಒಂದೆರಡು ವಾರ ಆಗೋಷ್ಟು ಇದೆಲ್ಲ ಮುಗಿಯೋಷ್ಟು ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ಅದಕ್ಕೇನೋ ಸಹಾಯ ಮಾಡಕ್ ಬಂದಿರೋ ಅದು ಉದ್ದೇಶ ನೀವು ಅಷ್ಟನ್ನ ತಂದ್ಕೊಡ್ತೀವಿ ನೀವು ಅಡುಗೆ ಮಾಡಿಕೊಂಡು ಈ ಜಾಗ ಬಿಟ್ಟು ಬರಲೇಬೇಡಿ ಅಷ್ಟು ಹೇಳ್ತೀವಿ ನಾಳೆ ರಾತ್ರಿಗೋ ಅಥವಾ ಬೆಳಗ್ಗೆಗೋ ಬರ್ತೀವಿ ಗ್ಯಾರಂಟಿ ಎಲ್ಲ ಆರಾಮಾಗಿರ್ಬೇಕು ಆಚೆ ಬರಬೇಡಿ ದಯಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಕೇಳಿ ಒಬ್ರು ಆಚೆಗೆ ಹೋಯ್ತು ಅಂದ್ರೆ ಅಲ್ಲ ಈಗ ನಿಮ್ಮಲ್ಲಿ ಯಾರಿಗೆ ಬಂದ್ರು ಇಡೀ ನೀವೇನು ಒಳಗಡೆ ಸರೌಂಡಿಂಗ್ ಇದ್ರಿ ಇಡೀ ಕುಟುಂಬ ನಿಮ್ದೆಲ್ಲ ಹೋಗ್ಬಿಡುತ್ತೆ ಒಬ್ಬರು ಆಚೆ ಬಂದ್ರು ಹಂಗಾಗಿ ಬಹಳ ಎಚ್ಚರಿಕೆ ವಹಿಸಿಕೊಂಡು ನೀವೆಲ್ಲ ಮನೆ ನಿಮ್ಮ ಮನೆಗಳಲ್ಲೇ ಇರಿ ಏನ್ ಹೇಳಿದಾರೆ ಸಾಹೇಬ್ರು ಹೇಳೋದೇನು ತಪ್ಪಿಲ್ಲ ನೀವು ಸ್ವಲ್ಪ ತೋರ್ತಾರಲ್ಲ ಕೆಮ್ಮದ್ರೆ ಒಂದು ಒಬ್ರು ಕೆಮ್ಮದಂದ್ರೆ 50-60 ಜನಕ್ಕೆ 100 ಜನಕ್ಕೆ ಗೊತ್ತೆ ಅಂತ ಎಲ್ಲ ನೋಡ್ತಾರೆ ಎಲ್ಲ ಸತ್ಯ ನೋಡಿ ಏಜ್ ಆದವ್ರವ್ರೆ ಒಬ್ರು ಪ್ರಾಬ್ಲಮ್ ಆಯ್ತಂದ್ರೆ ಇಡೀ ಮಕ್ಳು ಇಡೀ ಸಮೂಹ ನಿಮ್ ಸಮೂಹ ಪೂರ್ತಿ ಹೋಗ್ಬಿಡುತ್ತೆ ಅದ್ ಬೇಡ ನೀವ್ ಇಲ್ಲಿಂದ ಆಚೆ ಹೋಗ್ಲೇಬೇಡಿ ಏನ್ ವ್ಯವಸ್ಥೆ ಇದೆ ಮಾಡ್ತೀವಿ ಟ್ಯಾಂಕರ್ ನೀರಿದ್ಯಾ ಸರ್ ಇವತ್ತು ಒಂದು ಆಗತ್ತೆ ಬೆಳಿಗ್ಗೆ ಖಾಲಿ ಆಗ್ತದೆ ನೀರಿಗೆ ಫೋನ್ ಮಾಡಿದ್ರೆ ಅಲರ್ಟ್ ಮಾಡಲ್ಲ ನೀರಿಗೆ 15 ದಿವಸದಿಂದ ಫೋನ್ ಮಾಡಿದೆ ಕೌನ್ಸಿಲರ್ ಆದವರು ಟ್ಯಾಂಕಿನ ಸ್ವಲ್ಪ ಮೇಲತ್ತಿ ನೀವು ವೀಡಿಯೋ ಮಾಡಿ ಅದ್ ನೀರ್ ಹೆಂಗಿದೆ ಅಂತ ಈಗ ಅದೇ ನೀರು ನೀವು ಕುಡಿಯೋದ ಟ್ಯಾಂಕರ್ ಮೇಲೆ ಇನ್ನೇನ್ ಮಾಡುವ ಸರ್ ಕಾವಲಿ ನೀರು ಪಾತ್ರ ಬೆಳ್ಕೊಬೇಡ್ಕ ನೀರು ಕುಡಿಬೇಕು ಇನ್ನೇನ್ ಮಾಡ್ತಾರೆ ಟ್ಯಾಂಕರ್ ಕಳ್ಸ್ಕೊಂಡು ಟ್ಯಾಂಕರ್ ನ ಕಳ್ಸ್ಕೊಡ್ತೀನಿ ಬಿಡಿ ನಾನು ಅದನ್ನೆರಡು ಟ್ಯಾಂಕರ್ ಅಲ್ಲ ಸರ್ ಒಂದ್ ಸ್ವಲ್ಪ ಅದು ಮೇಲತ್ತಿ ಓಪನ್ ಇದೆ ಸರ್ ಮೇಳ ಮುಚ್ಚಿಲ ಇಲ್ಲ ಒಂದ್ ಸ್ವಲ್ಪ ಅದು ನಾವು ಒಂದ್ ಸ್ವಲ್ಪ ವೀಡಿಯೋ ಮಾಡಿ ನೀವೇ ನೋಡಿ ಒಂದ್ ಸ್ವಲ್ಪ ಸರ್ ಅವರು ಹೇಳ್ದಂಗೆ ಒಂದು 2-3 ವೀಕ್ಸ್ ಗೆ ನೀರು ಊಟ ಫಸ್ಟ್ ಮೊದಲನೇದು ಏನ್ ಸಮಸ್ಯೆ ಇದೆ ಅದನ್ನ ನೋಡಿ ಮುಖ್ಯ ಸಮಸ್ಯೆಗಳು ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಮಾಡಕ್ಕೆ ಟ್ರೈ ಮಾಡುವ ಈಗ ಅರ್ಜೆಂಟ್ ಇರೋ ಪ್ರಾಬ್ಲಮ್ ನಿಮ್ಗೆ ದಿನಸಿ ಸಾಮಾನುಗಳು ನೀರು ಅದೆರಡು ವ್ಯವಸ್ಥೆ ಮಾಡ್ತೀವಿ ಬೆಳಗ್ಗೆ ಬರ್ತೀವಿ ಸರಿ ಸರಿನಾ ಯಾರು ಇಲ್ಲಿ ಬಿಟ್ಟು ಹೋಗ್ಬೇಡಿ ಇಲ್ಲ ಇಲ್ಲ ಹೊರಗಡೆ ಔಟ್ಕಟ್ಟಲ್ಲಿರುವಂತ ಒಂದು ಏಯ್ ಸೈಲೆನ್ಸ್ ನಾವು ತುಂಬಾ ನಿರ್ಗತಿಗರನ್ನ ನೋಡಿದ್ವಿ ಎಲ್ರಿಗೂ ನಮಸ್ಕಾರ ಈಗ ನಾವಿರುವಂತಹ ಸ್ಥಳ ಮಂಜುನಾಥ್ ನಗರ ಒಂದು ಮಂಡ್ಯದಿಂದ ಔಟ್ಸ್ಕಂಟಿರುವಂತಹ ಕೆಲವು ವಾಸಿಗಳಿಗೆ ಇಲ್ಲಿ ಟೆಂಪ್ರರಿಗೆ ಮನೆ ಕಟ್ಕೊಂಡಿದ್ದಾರೆ ನಾವು ನನ್ನ ಹೆಸರು ಶಿವಾನಂದ್ ಮತ್ತು ನನ್ನ ಸ್ನೇಹಿತ ವೇಣು ಮತ್ತು ಇನ್ನೊಬ್ಬ ರಂಜಿತ್ ಅಂತ ನಾವು ಈ ಮಂಡ್ಯ ಜಿಲ್ಲೆಯ ಈ ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಇಲ್ಲಿ ವಾಸಿಸ್ತಾ ಇದ್ದಾಗ ನಾವು ಏನಾದರೂ ಒಂದು ವಾಲಂಟಿಯರ್ ಆಗಿ ಈ ನಿರ್ಗತಿಕರಿಗೆ ಏನಾದರೂ ಸಹಾಯ ಮಾಡಬೇಕನ್ನಿಸ್ತು ಸೊ ಆಗಿ ನಾವೊಂದು ಟೀಮನ್ನು ಮಾಡಿಕೊಂಡು ಮೊದಲು ನಿನ್ನೆ ಎಲ್ಲ ಒಂದು ಆ ತಾರಸವಾಡಿ ಹತ್ರ ಕೊಟ್ವಿ ಇವತ್ತು ಎರಡನೇದಾಗಿ
ಈ ಮಂಜುನಾಥ ನಗರ ಸ್ಲಮ್ ಹತ್ರ ಬಂದು ಇಲ್ಲಿ ನಿರ್ಗತಿಕರಿಗೆ ಒಂದು ತಿಂಗಳಿಗೆ ಆಗುವಷ್ಟು ಫುಡ್ ಅನ್ನು ನಾವು ಒಂದು ಕಲೆಕ್ಟ್ ಮಾಡಿ ಅವರಿಗೆ ಇವತ್ತು ತಲುಪಿಸಿದೀವಿ ಸೋ ಇದೇ ರೀತಿ ಕಾರ್ಯಕ್ರಮವನ್ನ ನಾವು ಮುಂದಿನ ದಿನಗಳಲ್ಲೂ ಕೂಡ ಲಾಕ್ ಡೌನ್ ಮುಗಿಯುವವರೆಗೂ ಸಹ ಮಂಡ್ಯ ನಗರಾದ್ಯಂತ ಎಲ್ಲಿ ಸಮಸ್ಯೆಗಳಿದೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಅವರಿಗೆ ಸಹಾಯ ಹಸ್ತವನ್ನ ಮಾಡಬೇಕಂತ ಪ್ಲಾನ್ ಮಾಡಿದೀವಿ ನಾವು ಎಲ್ಲಾ ಯೂತ್ಸ್ ಅಲ್ಲೂ ಕೇಳೋದಷ್ಟೇ ಈ ಒಂದು ಲಾಕ್ ಟೈಮ್ ಅಲ್ಲಿ ಏನು ಮನೆಯಲ್ಲಿ ಇದ್ದೀರಾ ವಾಲಂಟಿಯರ್ ಆಗಿ ದಯವಿಟ್ಟು ಒಂದು ಹೆಲ್ತಿ ಪ್ರಿಕಾಷನ್ಸ್ ಅನ್ನು ತಗೊಂಡು ಎಷ್ಟು ಆಗುತ್ತೆ ನಿಮ್ಮ ಕೈಲಿ ಸೇವೆಯನ್ನು ಮಾಡೋದಕ್ಕೆ ಮುಂದೆ ಬನ್ನಿ ಅಥವಾ ನಮ್ಮಂತ ಒಂದು ಬಂದಿರುವಂತವರಿಗೆ ಒಂದು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿ ಎಲ್ಲರೂ ಕೂಡ ಈ ಲಾಕ್ ಡೌನ್ ಮುಗಿಯುವವರೆಗೆ ಒಂದು ಆರೋಗ್ಯಕರವಾದ ಜೀವನವನ್ನು ಅವರಿಗೆ ಕಟ್ಟಿಕೊಡುವಂಥ ಒಂದು ಕೆಲಸವನ್ನು ಮಾಡೋಣ ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ ದೇರ್ ಈಸ್ ನೋ ಎಕ್ಸಸೈಸ್ ಬೆಟರ್ ಟು ದ ಆರ್ಟ್ ರಾದರ್ ದೆನ್ ಲಿಫ್ಟ್ ರೀಚಿಂಗ್ ಔಟ್ ಆ್ಯಂಡ್ ಲಿಫ್ಟಿಂಗ್ ದ ಪೂರ್ ಪೀಪಲ್ ಹಂಗಂದ್ರೆ ಬಡವ್ರ ಹತ್ರ ಹೋಗಿ ಅವ್ರ ಹತ್ರ ಸಹಾಯ ಮಾಡೋದು ಇದೆಯಲ್ಲ ಅದಕ್ಕಿಂತ ಉತ್ತಮವಾದ ಎಕ್ಸಸೈಸ್ ಹೃದಯಕ್ಕೆ ಇನ್ನೊಂದಿಲ್ಲ ಸೊ ದಯವಿಟ್ಟು ನಾನೆಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಕೇಳ್ತೀನಿ ಮುಂದೆ ಬನ್ನಿ ಆದಷ್ಟು ಬಡವರಿಗೆ ಸಹಾಯ ಮಾಡಿ ನಮಸ್ಕಾರ ಎಲ್ಲರೂ ಸೇಫ್ ಆಗಿರಿ ಸಾಮಾಜಿಕ ಅಂತರವನ್ನು ಇದು ಮಾಡಿ ಮತ್ತೆ ಈ ಒಂದು ಸೇವೆಗೆ ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂತೆಲ್ಲ ದಾನಿಗಳಿಗೂ ಧನ್ಯವಾದಗಳು ಒಂದು ಹತ್ತು ನಿಮಿಷ ಬಿಟ್ಟು ಇವಾಗಲೇ ಕಿಂಗ್ ಹೋಗ್ಬಿಟ್ರಲ್ಲ ನೀವು ನಾವ್ಯಾಕೆ ಇರೋದು ಹೌದಾ ಕ್ಯಾಮರಾಮ್ಯಾನ್ ಸುಜಯ್ ಜೊತೆ ರಿಪೋರ್ಟರು ನಗು ಗೌಡ ಅವರು ಅದೇ ಹಂಗೆ ಎಲ್ಲೇ ಅಲ್ಲಿ ಒಬ್ಬೊಬ್ರಾಗ ಬನ್ನಿ ಒಬ್ಬೊಬ್ರಾಗ ಓ ದೂರ ನಿಂತ್ಕೊಳ್ಳಿ ಸ್ವಲ್ಪ ಇಲ್ಲಿ ಇಲ್ಲಿ ಇಲ್ಲಿ
ಗಾಡಿ ಮೇಲೆ ಕುಂತ್ಕೊಬಿಡ್ರಿ ಗಾಡಿ ಮೇಲೆ ಎಲ್ಲ ಜಾಗ ಎಲ್ಲ ಅಲ್ಲ ರೀ ಲೈನ್ ಅಲ್ಲಿ ಇರೋನವರ ತರಕಾರಿ ಅಣ್ಣ ಹಿಂದೆ ಬಾ ಮಾಸ್ತಾರ ಫೋಟೋ ಕೊಡ್ತೀವಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಬೇರೆಯವ್ರಿಗೆ ಹೇಳ್ಬೋದು. ಡೈರೆಕ್ಷನ್ ಅಲ್ಲ ಬರೀ ಬೇಸಲ್ಲ ಬೇಸ ಕಾಣಿಸ್ತಾ ಸರಿ ಅಮ್ಮ ಸರಿ ಕಣಮ್ಮ ನೋಡಿಲ್ಲ ಒಳಗಡೆ ಬಡ ತಂಗಿದೆ ಸರ್ ನಮ್ದು ನೀವು ನೀವು ಹೋಗಿ ಇಸ್ಕೊಳ್ಳಿ ಮಾಸ್ಕಿಂಗ್ ಇಟ್ಕೋ
ಬೇರೆ ಟಿವಿ ಹೋಗುತ್ತೆ ಓಪನ್ ಬೇಟೆ ಕೂಡ ಓಪನ್ ಬೇಟೆ ಅಂದ್ರೆ ಎಲ್ಲ ಟಿವಿ ಎಲ್ಲದಕ್ಕೂ ಆಗಲಿ ಲೋಗ ಇಟ್ಬಿಟ್ರೆ ಅವ್ರಿಗೆ ಮಾತಾಡ್ತಾರೆ ಓಪನ್ ಬೇಟೆ ರೇಷನ್ದು ಕೊರತೆ ಇದೆ ಅಂತ ಎಂ ಪಿ ಅವ್ರ ಗಮನಕ್ಕೆ ಬಂದಮೇಲೆ ಒಂದು ಕಂಪ್ಲೇಂಟು ಅಂತ ಒಂದು ದೂರು ಒಂದಿಷ್ಟು ಜನ ಹಾಕಿದ್ಮೇಲೆ ಅಂಕರಿ ಊರಿನ ನಮ್ಮ ಶಶಿ ಅವ್ರಿಗೆ ಎಂ ಪಿ ಅವ್ರು ಕಮ್ಯುನಿಕೇಟ್ ಮಾಡಿದ್ಮೇಲೆ ಅವರೇ ಒಂದು ಅದನ್ನಿಸ್ಬೇಕು ಒಂದು ಇಪ್ಪತ್ತೈದು ಟನ್ ರೇಷನ್ ತರಕಾರಿ ಅಕ್ಕಿಯೆಲ್ಲ ಇದ್ದು ಒಂದು ಐದೂರಿಗೆ ಬಂದ್ಮನೆಗೂ ಹಂಚ್ತಾ ಇದ್ದಾರೆ. ಹಾಗೆ ಇವರು ನಮ್ಮ ತಂದೆಯವರ ಹೆಸರು ಮತ್ತೆ ಸುಮಲತಾ ಅವರ ಹೆಸರು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಹೆಸರಿಗೆ ಈ ರೀತಿಯಲ್ಲಿ ಪ್ರತಿಯೊಬ್ಬರು ಅವರ ಊರಲ್ಲಿ ಅವ್ರ ಕೈಲಿ ಆದಷ್ಟು ಮಾಡ್ತಾ ಹೋದ್ರೆ ಯಾರಿಗೂ ಊಟದಂತೂ ಸಮಸ್ಯೆ ಇರಲ್ಲ, ರೇಷನ್ದು ಸಮಸ್ಯೆ ಇರಲ್ಲ. ಆದಷ್ಟು ನಾವೆಲ್ಲರೂ ಮಾಡ್ಕೊಂಡು ಹೋಗೋಣ. ದೇವನಿಂದ ಸುತ್ತಿಕೊಳ್ಳಿ. ಥ್ಯಾಂಕ್ ಯು. ನಿಮ್ದು ಲೇಟ್ ಆಗಿತ್ತು. ಇಲ್ಲ ಶಿವ ಇಲ್ಲ ಇಲ್ಲ ಕೊಡ್ತಿ ಕೊಡಿ. ಯಾರು ಶಿವಮ್ಮ? ಯಾರು ಶಿವಮ್ಮ ಗೀತಾ? ಶಿವಮ್ಮ ಗೀತಾ ಶಿವಪ್ಪ ಜಯಮ್ಮ ಬೋರಯ್ಯ ಮಹದೇವಮ್ಮ ನಂಜಯ್ಯ ಮಹದೇವಮ್ಮ ನಂಜಯ್ಯ ಮೇಡಮ್ ಕೊಡಿ ತೊಳಿ ಮೇಡಮ್ ಕೊಡಿ ಮಾಡಿ. ನೆಕ್ಸ್ಟ್ ಯಾರು? ಮಹದೇವ ನಂಜಯ್ಯ ಆಯ್ತಲ್ಲ ಪಾಪಣ್ಣ ಕೃಷ್ಣಪ್ಪ ನಿಂಗಮ್ಮ ಚಿಕ್ಕಣ್ಣ ನಿಂಗಮ್ಮ ಪುಟ್ಟಮ್ಮ ರಂಗಯ್ಯ ಹಾ ಪುಟ್ಟಮ್ಮ ರಂಗಯ್ಯ. ನೆಕ್ಸ್ಟ್ ಮರಿಯಮ್ಮ ಪಾಪಣ್ಣ ಪುಷ್ಪ ಸೋಮು ಪುಷ್ಪ ಸೋಮು ಸುಬ್ಲಕ್ಷ್ಮಿ ಶಿವಣ್ಣ ಪುಟ್ಟಿತಮ್ಮ ಕೊಡಿ ಮೇಡಮ್ ಕೊಡಿ ಮೇಡಮ್ ಪದ್ಮಶೇಖರ್ ಗಂಗಮ್ಮ ಮಹೇಶ್ ಎಲ್ಲಮ್ಮ ಮಂದಪ್ಪನ ಮಾದಪ್ಪನ ಎಲ್ಲಮ್ಮ ಸುಶೀಲ ಮಂಜು ಜ್ಯೋತಿ ಮಂಜು ಜಯಮ್ಮ ಪಾಪಣ್ಣ ಪಾಪಣ್ಣ ಮುಟ್ಕೊಂಡ್ಬಿಟ್ರಲ್ಲ
ನಾಗಮ್ಮ ವೆಂಕಟೇಶ್ ಕೊಡಿ ಸರ್ ಯಾಕೆ ಕೊಡ್ರಿ ಅಂತ ಸರ್ ಒಳ್ಳೇದಾಗ್ಲಿ ಅಂತ ತಾನೆ ಕೊಡ್ತಾರ ಪದ್ಮ ಕೃಷ್ಣ ಸಾಕಮ್ಮ ಪುಟ್ರಾಮ ಸುಶೀಲ ಸತೀಶ್ ಸುಶೀಲ ಸತೀಶ್ ಶೋಭಾ ಅಮರ್ ಮಾದಪ್ಪ ಮಹದೇವ್ ಪ್ರಹ್ಲಾದ ತುಳಸಿ ಪ್ರಹ್ಲಾದ ತುಳಸಿ ಯಶೋದಮ್ಮ ಮಾದಪ್ಪ ಯಶೋದಮ್ಮ ರೇಟ್ ರೇಟ್ ಬನ್ನಿ ಸುಂದರಮ್ಮ ಹನ್ನಪ್ಪ ರಂಜು ಬನ್ನಿ ಶಿವಮ್ಮ ಆಯ್ತಾ ಶಿವಮ್ಮ ಗೀತ ಆಯ್ತಲ್ಲ ಮಹಾದೇವಿ ಉಳ್ಕೊಂಬಿದ್ದೀನಿ ನಾನು ಮುಗೀತು ಎಷ್ಟಿದೆ 27 ಲಿಸ್ಟ್ ಕೊಟ್ಟಿದ್ರಲ್ಲ ಇನ್ನೊಂದೆರಡು ಎಕ್ಸ್ಟ್ರಾ ಕೊಪ್ಪಳಿ ಯಾರಲ್ಲ ಮಿಸ್ ಆಗಿದೆ ತಗೊಂಡು ಎರಡು ಕಡೆ ಬೇಸ್ಕೊಂಡು ತಿನ್ನುವಂತ ಪರಿಸ್ಥಿತಿ ಇದೆ ಹಾಗಾಗಿ ಈಗ ಅವ್ರಗಳಿಗೆ ಇದೆ ಸರ್ ಅವ್ರ ಕುಟುಂಬಗಳೆಲ್ಲ ಇದೆ ಆದ್ರೆ ನಾನು ಅವ್ರಿಗೆ ಬರ್ದಿಲ್ಲ ಯಾಕೆ ಬರ್ಸಿದಾನೆ ಚೆನ್ನಾಗ ಅಂತ ಈಗ ನಿಮಗೆ ಈಗ ನಿಮಗೆ ಲಾಕ್ಡೌನ್ ಓಪನ್ ಆಗೋವರೆಗೂ ಈಗ ಏನು ಸರ್ಕಾರ ಆದೇಶ ಮಾಡಿದೆ ಅದ್ ಬಿಟ್ಟು ಔಷಧಿ ಏನಾದ್ರು ಬೇಕಿದ್ರೆ ಅದು ಸಾಧ್ಯವಾದಷ್ಟು ಶುಗರ್ ಪೇಷಂಟ್ಸ್ ಇದ್ರೆ ಅದು ತುಂಬಾ ಒಳ್ಳೇದು ಸೊ ಅವ್ರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ ಅದ್ಬಿಟ್ಟು ಸಣ್ಣ ಪುಟ್ಟ ಜ್ವರ ತಲೆ ತೊಂದರೆ ಇಲ್ಲ ಆತರದ ಯಾವ್ದಾರು ಇದ್ರೆ ಅದು ಲಿಸ್ಟ್ ಕೊಡ್ಕೊಡಿ ತಗೊಳ್ಳಿ ಅಲ್ಲ ನೀವು ಆಲ್ರೆಡಿ ಉಪಯೋಗಿಸ್ತಾ ಇರೋ ಟ್ಯಾಬ್ಲೆಟ್ಸ್ ಇದ್ರೆ ಅದು ಚೀಟಿಗಳ್ದು ನನ್ಗೆ ಲಿಸ್ಟ್ ಕೊಡ್ಕೊಡಿ ಸರಿ ಸರ್ ಇವಾಗ ಬೇಡ ಬೆಳಿಗ್ಗೆ ನಾ ಕಳಿಸ್ತೀನಿ ಒಬ್ಬರನ್ನ ಅವಾಗ ಕೊಡಿ ಅವ್ರು ತಲುಪಿಸಲ್ಲ ರೇಷನ್ ಇಟ್ಕೊಡ್ತೀವಲ್ಲ ಅವಾಗ ತಲುಪಿಸ್ತೀವಿ ಬೆಳಿಗ್ಗೆ ಬೇರೆ ಕಡೆ ಒಂದು ಫುಟ್ ಬಂದಿತ್ತು ಸರ್ ಇವ್ರಿಗೊಂದು ಅಷ್ಟೇ ನೀವ್ ಹೇಳ್ಬೇಕಲ್ರಿ ನೀವು ಹೇಳಿ ಅದನ್ನ ಕಟ್ಸ್ಕೊಬೇಕು ನೀವು ಮತ್ತೆ ಹೇಳಿ ಪರವಾಗಿಲ್ಲ ಏನ್ ಹೇಳ್ತೀರಾ ಹೇಳಿ ಬಿಡಿ ಸರ್ ಸ್ಟೇಟ್ಮೆಂಟ್ ಇಟ್ಕೊಳ್ಳೋಣ ಬಿಡಿ ಪರವಾಗಿಲ್ಲ ಏನ್ ಕೊಟ್ಬಿಟ್ಟು ನಾವು ರೇಷನ್ ಕಿಟ್ ಕೊಡ್ತೀವಲ್ಲ ಮಾತಾಡೋಣ ಬಿಡಿ ಅದೇನೋ ಸ್ಟೇಟ್ಮೆಂಟ್ ಅಲ್ಲ ಕಿಟ್ ಕೊಟ್ಟಾಗ ಮಾತಾಡೋಣ ಬಿಡಿ ಹೇಳಿ ಪರವಾಗಿಲ್ಲ ಸುಜಯ್ ಸಣ್ಣದಾಗಿ ಬಂದಿದ್ದೀವಿ ಮಾದೇಶ್ವರ ಬಡಾವಣೆ ಸ್ವಲ್ಪ ನಮ್ಗೆಲ್ಲ ಗೊತ್ತಿರಲಿಲ್ಲ ಕುಗ್ರಾಮ ನಾವು ನೋಡ್ಕೊಂಡೆವು ಇವರೆಲ್ಲ ಸ್ವಲ್ಪ ಏನೇನಾದ್ರು ವ್ಯವಸ್ಥೆ ಮಾಡೋ ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನೂ ಕೂಡ ಯಾರಿಗೂ ಇನ್ನೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಇನ್ನೂ ಯಾರೂ ಕೂಡ ಜನರೇ ಇವತ್ತು ನಮ್ಮ ಪ್ರತಿಭಾಂಜಲಿಯ ಸ್ವಯಂಸೇವಕರು ಇವತ್ತು ಡಾಕ್ಟರ್ ಪೂರ್ಣಿಮಾ ಹಾಗೆ ಡಾಕ್ಟರ್ ರವಿ ಅವರ ಒಂದು ಸಹಾಯದಿಂದ ನಿಮ್ಮೆಲ್ಲರಿಗೂ ಮತ್ತೆ ಮತ್ತೆ ಉಪಯೋಗ ಆಗುವಂಥ ಮಾಸ್ಕನ್ನು ವಿತರಿಸಿದ್ದಾರೆ ನೀವೆಲ್ಲ ಈಗಾಗಲೇ ನಾವು ಒಂದು ದಿವಸಕ್ಕೆ ಆಗುವಂಥ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದೆವು ಇನ್ನು ಮುಂದೆ ಮಾಸ್ಕ್ಗಳ ಅಭಾವ ಜಾಸ್ತಿ ಇರೋದರಿಂದ ಇದನ್ನು ಮತ್ತೆ ಒಗೆದು ಅದನ್ನು ಬಿಸಿನೀರಲ್ಲಿ ಹಚ್ಚಿ ಅದನ್ನು ಮತ್ತೆ ಒಗೆದು ಇದನ್ನು ಮತ್ತೆ ಯೂಸ್ ಮಾಡುವಂಥ ಮಾಸ್ಕನ್ನು ಇವತ್ತು ನೀಡಿದ್ದೀವಿ ತಾವೆಲ್ಲರೂ ಸಾಮೂಹಿಕ ಅಂತರವನ್ನು ಕಾಪಾಡ್ಕೋಬೇಕು ಹಾಗೆ
ಆಗಿಂದಾಗೆ ಕೈಯನ್ನು ಸೋಪಿನಿಂದ ತೊಳ್ಕೊತಾ ಇರಬೇಕು, ಎಲ್ಲಿಂದ ಅಲ್ಲಿಗೆ ಒಡ್ಡಾಡಬೇಡಿ, ಮನೆ ಒಳಗೆ ಇರಬೇಕು, ಯಾವ ಕೆಲಸ ಕಾರ್ಯಗಳಿಗೆ ಹೋಗಬೇಡಿ, ಸಾಧ್ಯವಾದಷ್ಟು ದಾನಿಗಳ ಒಂದು ನೆರವು ನಿಮಗೆ ಸಿಗಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ. ಧನ್ಯವಾದ.